ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ವೀಡಿಯೋನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವೀಡಿಯೋ ಬಂದುಬಿಟ್ಟು ಬಟರ್ಫ್ಲೈ ಪಾರ್ಕ್ ಬಗ್ಗೆ. ಇದು ಗೋವಾದ ಪ್ರಸಿದ್ಧ ಬಟರ್ಫ್ಲೈ ಪಾರ್ಕ್. ಇದು ಪೋಟಾದಿಂದ 4 ಕಿಲೋಮೀಟರ್ ಆಗುತ್ತೆ. ಎಂಟ್ರೆನ್ಸ್ ಬಂದುಬಿಟ್ಟು ಈ ರೀತಿ ಇದೆ. ಇಲ್ಲಿ ಒಂದು ಗಣಪತಿ ಮೂರ್ತಿನ ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಗಿಡಗಳನ್ನು ಬೆಳೆದಿದೆ, ತುಂಬ ಚೆನ್ನಾಗಿದೆ. ಇದು ಟೈರಿಂದ ಮಾಡಿರೋದು. ವೇಸ್ಟೇಜಿಂದ ತುಂಬ ಗಿಡಗಳನ್ನು, ಪಾಟ್ಗಳನ್ನೆಲ್ಲ ತಯಾರಿಸಿದ್ದಾರೆ ಅವರು. ಹಾಗೆ ಇಲ್ಲಿ ನನಗೆ ಅವ್ರು ತೋರಿಸ್ತಾ ಇದ್ದಾರೆ ನ್ಯಾಚುರಲ್ ಟ್ಯಾಟೂ. ಇದು ಹೆಚ್ಚೊತ್ತಿರಲ್ಲ, ಬೇಗನೇ ಅಳಿಸೋಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್. ಹಾಗೆ ಇದು ಬಂದುಬಿಟ್ಟು ಇದು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಮಗೆ. ಇದೆಲ್ಲ ಸ್ಟೋನ್ ಬಂದುಬಿಟ್ಟು ಪ್ಯೂರ್ ಸ್ಟೋನ್. ಇದು ರಿಯಲ್ ಆಗಿ ಸತ್ತಿರೋ ಚಿಟ್ಟೆಗಳು. ಹಾಗೆ ಇದು ಅವರ ಆರ್ಟ್.
ಅದು ನ್ಯಾಚುರಲ್ ಫಾಲ್ ಥರ ಮಾಡಿದ್ದಾರೆ, ಅವರೇ ಕ್ರಿಯೇಟ್ ಮಾಡಿರೋದು. ಹಾಗೆ ಇದರೊಳಗಡೆ ತುಂಬ ಚಿಕ್ಕ ಚಿಕ್ಕ ನೀರುಗಳಿದೆ, ಪೆಡಿಕ್ಯೂರ್ ಥರ ಮಾಡ್ತಾರೆ. ಇಲ್ಲಿ ಪಕ್ಷಿಗಳಿವೆ ನೋಡಿ, ಅದಕ್ಕೆ ಎರಡು ಮೂರು ಫೋಟೋ ಸಿಗ್ತಾ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀವಿ. ಇಲ್ಲಿ ಜೇಡ ಒಂದು ಮನೆ ಕಟ್ಟಿತ್ತು, ಅದನ್ನೇ ತೋರಿಸ್ತಾ ಇದ್ದೆ ಅವರು. ಈಗ ನಾವು ಓನರ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಹತ್ತಾಗಿದ್ದರೆ ತುಂಬ ತುರ್ಕಿ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಬಂದುಬಿಟ್ಟು ಇದು ಮನೆ ಮೇಲ್ಗಡೆ ಗಾರ್ಡನ್ ಮಾಡಿದ್ದಾರೆ. ಗೋವಾದಲ್ಲೇ ಫಸ್ಟ್ ಪ್ರೈಸ್ ಸಿಕ್ಕಿದೆ ಅಂತಿದ್ರು ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗೋವಾದಲ್ಲೇ ಇದ್ದರೆ ಅಥವಾ ಗೋವಾಗೆ ಬರೋದಾದರೆ ಒಂದ್ಸಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಹಾಗೆ ಇವ್ರ ಡೀಟೇಲ್ಸ್ನ ನಾನು ಹಾಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನಮಗೆ ಎಕ್ಸ್ಪ್ಲೇನ್ ಮಾಡೋರು ಹೆಸರು ಬಂದುಬಿಟ್ಟು ವಿಜಯ್ ಅಂತ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಇಲ್ಲಿನ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಒಂದ್ಸಲ ಚೆಕ್ ಮಾಡಿ. Thank you all. Thank you.